ಎಲ್ಲ ಪ್ರೀತಿಯ ಸಜ್ಜನ ಸ್ನೇಹಿತರಿಗೆ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಾನು ಕೊರ್ತಾ ನಮ್ಮ ಅರುಣ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಮೊದಲಿಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಎನ್ನುವ ಯುಕ್ತಿಯಂತೆ ನನ್ನ ಗುರುಗಳಾದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರು ಲೀಲಾವಧೂತ ಮೂರ್ತಿಗಳು ಮಾತನಾಡುವ ದೇವರು ಶ್ರೀ ಮಂಜಗದ್ಗುರು ಶಿವಾನಂದ ಅಪ್ಪಾಜಿಯವರನ್ನು ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ ಅದೇ ರೀತಿಯ ಯಾವ ಸಿದ್ಧಾರೂಢರ ಕರಸಂಜಾತರು ಮೌನ ಯೋಗಿಗಳು ಮಹಾಪವಾಡ ಪುರುಷರು ಗುರುನಾಥರುಡ ಅಪ್ಪಾಜಿಯವರನ್ನು ಕೂಡ ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ ಅದೇ ರೀತಿಯ ಶಿವಪುತ್ರೇಶ್ವರ ಅಪ್ಪಾಜಿಯವರನ್ನು ಕೂಡ ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ ಅದೇ ರೀತಿಯ ಈ ಕಥೆಯವಂತ ಕಥಾನಾಯಕರು ವೇದಾಂತಕ್ಕೆ ಸರಿ ಭಕ್ತರಿಗೋಸ್ಕರನೇ ಕಾಮಧೇನು ಕಲ್ಪವೃಕ್ಷವಾದಂಥ ಸಿದ್ಧಾರೂಢಪ್ಪನವರನ್ನು ಕೂಡ ಎನ್ನ ಹೃದಯದಲ್ಲಿ ಸ್ಮರಣೆ ಮಾಡ್ತಾ ಸುಜನ ಸ್ನೇಹಿತರೆ ನಿನ್ನೆ ಒಬ್ಬರು ಕಮೆಂಟ್ ಹಾಕಿದರು ಭಕ್ತರು ಸಿದ್ಧಾರೂಢಪ್ಪನವರ ಅಖಂಡ ಭಕ್ತರು ಶ್ರೀಧರ್ ಅಂತ ಸೊ ಅವರು ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ ನಿಮ್ಮ ಗುರುಗಳಾದಂಥ ಶಿವಾನಂದ ಸ್ವಾಮೀಜಿಯವರ ಬಗ್ಗೆ ನಮಗೆ ತಿಳಿಸಿಕೊಡಿ ಅಂತ ಖಂಡಿತ ನಾನು ಅನೇಕರು ಕೇಳಿದಿರಿ ನಿಮ್ಮ ಗುರುಗಳ ಬಗ್ಗೆ ತಿಳಿಸಿಕೊಡ್ರಿ ನಿಮ್ಮ ಗುರುಗಳ ಬಗ್ಗೆ ತಿಳಿಸಿಕೊಡ್ರಿ ಅಂತಂದ ನಮ್ಮ ಗುರುಗಳ ಬಗ್ಗೆ ಮಾತನಾಡುವಂಥ ಯೋಗ್ಯತೆ ನನಗಿಲ್ಲ ಅಷ್ಟು ಪವಾಡ ಪುರುಷರು ಅಷ್ಟು ಜ್ಞಾನಿಗಳು ಅವ್ರ ಬಗ್ಗೆ ಮಾತನಾಡುವಂಥ ಅರ್ಹತೆಯೂ ಕೂಡ ನನಗಿಲ್ಲ ಸೊ ಅಷ್ಟೊಂದು ಮಹಾಪವಾಡ ಪುರುಷರಂತ ಹೇಳ್ತೀನಿ ಅವ್ರ ಹೆಸರು ಬಂದುಬಿಟ್ಟು ಶ್ರೋತ್ರಿಯ ಬ್ರಹ್ಮನಿಷ್ಠರು ಲೀಲಾ ಅವಧೂತ ಮೂರ್ತಿಗಳು ಮಾತನಾಡುವ ನಡೆದಾಡುವ ದೇವರು ಒಂದು ಸಿದ್ಧಾರೂಢನ ಸಾಕ್ಷಾತ್ ರೂಪಾಣೆ ಅದಂತ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ಧಾರೂಢ ಮಠ ಪಾಲಭಾಮಿಯ ಪರಮ ಪೂಜ್ಯರು ಇವರು ನನ್ನ ಗುರುಗಳು ಯಾವ ಜನ್ಮದ ಪುಣ್ಯದ ಫಲವೇನೋ ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಅಂಥ ಒಂದು ದೊಡ್ಡ ಶಕ್ತಿ ಅಂಥ ಒಂದು ದೊಡ್ಡ ಗುರುಗಳು ನನಗೆ ದೊರೆತರು ಎಲ್ಲೋ ಇದ್ದಂಥವು ನಾನು ನನ್ನ ಹೆಂಗಂದರೆ ಇವತ್ತಿಗೂ ಕೂಡ ನನ್ನ ಮನೇಲಿ ಬೇಯ್ತಾರೆ ಒಂದಿಷ್ಟು ಜನ ಏನೋ ಬೇಯ್ತಾರೆ ನನ್ನನ್ನು ಸಿದ್ಧಾರೂಢ ನಮ್ಮ ಪಾಲಭಾಮಿ ಸಿದ್ಧಾರೂಢ ಮಠಕ್ಕೆ ಬಂದು ಅವರೆಲ್ಲ ಭಕ್ತರನ್ನು ಆಶೀರ್ವಾದ ಮಾಡಿ ನನಗೆ ಯಾವ ಜನ್ಮದ ಪುಣ್ಯ ಏನೋ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಪೂರ್ವ ಜನ್ಮದ ಪುಣ್ಯದ ಫಲವೇನೋ ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಒಂದು ಸೇವಾ ಮನೋಭಾವನೆ ಫಲ ಇರ್ಬೋದು ನನಗೆ ಅವರು ಗುರುಗಳಾಗಿ ಸಿಕ್ಕರು ಸಿದ್ಧಾರೂಢ ಜಾತ್ರೆಯಾಗ ನಮ್ಮ ಪಾಲಭಾಮಿ ಸಿದ್ಧಾರೂಢ ಜಾತ್ರೆಯಾಗ ಎಲ್ಲೋ ಇದ್ದಂಥವ್ರು ನಾವು ಇಲ್ಲಿ ತಮ್ಮ ನೀವು ಮಾತಾಡ್ತಿ ಅಂತಂದು ಕೈಯಾಗಿ ಮೈ ಕಿಡಿಯಕ್ಕೆ ಕಲಿಸಿದರು ನಿರೂಪಣೆ ಮಾಡಲಿಕ್ಕೆ ಕಲಿಸಿದರು ಒಂದು ಕಾರ್ಯಕ್ರಮ ಒಂದು ಆಧ್ಯಾತ್ಮದ ಕಾರ್ಯಕ್ರಮನ ಯಾವ್ಯಾವ ರೀತಿ ನಿರೂಪಣೆ ಮಾಡ್ಕೋಬೇಕು ಯಾವ್ಯಾವ ರೀತಿ ಮಹಾತ್ಮರನ್ನು ಸ್ವಾಗತ ಮಾಡಬೇಕು ಒಬ್ಬ ನಿರೂಪಣೆಗಾರನಿಗೆ ಟೈಮ್ ಸೆನ್ಸ್ ಅಂದ್ರೇನು ಸಮಯ ಪ್ರಜ್ಞೆ ಅಂದ್ರೇನು ಎಲ್ಲವನ್ನು ಕಲಿಸಿಕೊಟ್ಟದ್ದು ನನ್ನ ಗುರುಗಳಾದಂಥ ಶಿವಾನಂದ ಮಹಾಸ್ವಾಮಿಗಳು ಎಲ್ಲೋ ಮೌಲ್ಯಾಗ ಇದ್ದಿದ್ದು ನಾವು ಮೌಲ್ಯಾಗ ಕುಂಡಿರ್ತಿದ್ವಿ ಮಠದಾಗ ಕಾರ್ಯಕ್ರಮ ನೋಡಿ ಸುಮ್ಮ ಪ್ರಸಾದ ಊಟ ಮಾಡ್ಕೊಂಡು ಮನೆಗೆ ಬಂದುಬಿಡ್ತಿದ್ವಿ ಎಲ್ಲೋ ಮೌಲ್ಯಾಗಿದ್ದಂಥ ಹುಡುಗ ಇವತ್ತು ಒಂದು 10,000 ಜನ ಕೂಡ್ರು ಮಾತಾಡ್ತೀನಿ ಅಂತಕ್ಕಂಥ ಒಂದು ಶಕ್ತಿ ನನ್ನಲ್ಲಿ ಬಂದಿದೆ ಅಂದರೆ ಅದು ಶಿವಾನಂದ ಅಪ್ಪಾಜಿಯವರು ನನ್ನ ಗುರುಗಳು ಕೊಟ್ಟಂಥ ಒಂದು ಭಿಕ್ಷೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲೋ ಇದ್ದಂಥ ಹುಲ್ಕಡ್ಡಿ ಇವತ್ತೊಂದು 4 ಜನಗೆ ಒಂದು ಬಂಗಾರದ ಕಡ್ಡಿ ಥರ ಕಾಣ್ತಾ ಇದೆ ಅಂದರೆ ಅದು ಶಿವಾನಂದ ಅಪ್ಪಾಜಿಯವರ ಪಾದದ ಲೀಲೆ ಪಾದದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಕ್ಷಾತ್ ಸಿದ್ಧಾರೂಢನ ಸ್ವರೂಪನೇ ನಾನು ಅನೇಕ ನಾನು ಯೋಚನೆ ಮಾಡ್ತಾ ಇರ್ತೀನಿ ಸಿದ್ಧಾರೂಢರ ಗ್ರಂಥದಲ್ಲಿ ಯಾವ್ಯಾವ ರೀತಿ ಕಥೆಗಳು ಬರ್ತಾವೆ ಹಂಗೆ ನಮ್ಮ ಪಾಲಭಾಮಿ ಮಠದಲ್ಲಿ ಆಗ್ತಿತ್ತು ಸಿದ್ಧಾರೂಢರು ಅವರು ಕೂಡ ಎಲ್ಲ ಶಿಷ್ಯಂದರನ್ನ ಕರ್ಕೊಂಡು ಪ್ರಸಾದವನ್ನು ಮಾಡ್ತಿದ್ರು ಅದೇ ರೀತಿ ನಮ್ಮ ಪಾಲಭಾಮಿಯಲ್ಲಿಯೂ ಕೂಡ ಎಲ್ಲ ಶಿಷ್ಯಂದರನ್ನ ಕರ್ಕೊಂಡು ಯಪ್ಪ ಊಟ ಮಾಡಿರಿ ಪ್ರಸಾದ ಮಾಡಿರಿ ಸಂತೋಷವಾಗಿ ಊಟ ಮಾಡಿರಿ ಅಂತಂದ್ರೆ ನಮ್ಮ ಗುರುಗಳು ಇವತ್ತಿಗೂ ಕೂಡ ಪಾಲಭಾಮಿ ಮಠಕ್ಕೆ ಮಠದಲ್ಲಿ ಅವ್ರ ಶಿಷ್ಯಂದ್ರನ್ನ ಕರ್ಕೊಂಡು ಶಿಷ್ಯಂದ್ರ ಜೊತೆಗೇನು ಊಟ ಮಾಡ್ತಾರೆ ಬಹಳ ಒಂದು ತ್ಯಾಗಮಯಿ ತ್ಯಾಗಜೀವಿ ಅಂತಕ್ಕಂಥದ್ದು ಮನೋಭಾವನೆ ಅವ್ರದ್ದು ಸಿದ್ಧಾರೂಢರನ್ನ ರೂಪಾನೆ ಸಿದ್ಧಾರೂಢರೇ ಅವರು ನಮ್ಮ ಅಂತ ಎಷ್ಟೋ ಅಜ್ಞಾನಿಗಳನ್ನು ಉದ್ಧಾರ ಮಾಡಲಿಕ್ಕೆ ಇವಾಗ ಸಿದ್ಧಾರೂಢಪ್ಪನವರು ಮತ್ತು ಅವ್ರ ರೂಪಲೇ ಬಂದಾರ ಅಂತ ನಾನು ಭಾವಿಸ್ತೀನಿ ನನಗೆ ಬಹಳ ಕಲಿಸಿದ್ದಾರೆ ನಮ್ಮ ಮನೆಗೆ ಅವರ ಆಶೀರ್ವಾದನೇ ಇವತ್ತು ನಮ್ಮ ಮನೆ ಒಂದು ಸದೃಢವಾಗಿ ನಿಂತಿದೆ ಅಂದರೆ ಒಂದು ಒಂದು ಆಲದ ಗಿಡ ಹೆಂಗೆ ಬೀರನ್ನು ಗಟ್ಟಿಗೆ ಇಟ್ಕೊಂಡು ನಿಂತಿದೆ ಅಂದರೆ ಹಂಗೆ ನಮ್ಮ ಮನೆ ಇವತ್ತು ಸದೃಢವಾಗಿ ನಿಂತಿದೆ ಅಂದರೆ ಅದು ಅವರ ಆಶೀರ್ವಾದನೇ ಅದಕ್ಕೆ ನಾನು ಹೇಳ್ತೀನಲ್ಲ ಜೀವನದಲ್ಲಿ ಗುರಿ ಇರಲಿಕ್ಕೆ ನಡೀತೈತಿ ಗುರು ಅನ್ನತಕ್ಕಂಥ ಒಂದು ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು ಗುರುವಿನ ಬಗ್ಗೆ ಬಹಳ ದೊಡ್ಡ ಶಕ್ತಿ ಇದೆ ಗುರುವಿನ ಆಶೀರ್ವಾದ ಇವತ್ತು ನೋಡ್ಬೋದು ನೀವು ಸುಮಾರು 1 ಆಯಿತು ಈ ಒಂದು ಅರುಣ ಜ್ಯೋತಿ ಚಾನಲ್ ನಾನು ಪ್ರಾರಂಭ ಮಾಡಿ ನನಗೆ ಅಲ್ಪ ಮತ್ತಿಗೆ ತಿಳಿದಷ್ಟು ನನ್ನ ಬುದ್ಧಿಗೆ ತಿಳಿದಷ್ಟು ಸಿದ್ಧಾರೂಢಪ್ಪಾಜಿಯವರು ಮಾಡಿರ್ತಕ್ಕಂಥ ಪವಾಡವನ್ನು ತಿಳ್ಕೊಂಡು ಬಂದು ನಿಮ್ಮ ಮುಂದೆ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಇದರ ಹಿಂದೆ ಇರತಕ್ಕಂಥ ಶಕ್ತಿನೂ ಅವರೇ ಇದರ ಹಿಂದೆ ಇರತಕ್ಕಂಥ ಯುಕ್ತಿನೂ ಅವರೇ ಇದರ ಹಿಂದೆ ಇರತಕ್ಕಂಥ ಒಂದು ಭಕ್ತಿನೂ ಅವರೇ ಅವರೇ ನಮ್ಮ ಗುರುಗಳು ಶಿವಾನಂದ ಮಹಾಸ್ವಾಮಿಗಳು ಸುಮಾರು ಜನ ನನಗೆ
ಫೋನ್ ಕರೆಗಳ ಮೂಲಕ ಕಮೆಂಟ್ಗಳ ಮೂಲಕ ತಿಳಿಸ್ತಾ ಇರ್ತೀರಿ, ಭಾಳ ಚೆನ್ನಾಗಿ ಮಾತಾಡ್ತೀರಿ, ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿ ವಿಷಯವನ್ನು ಪ್ರಸ್ತಾಪ ಮಾಡ್ತೀರಿ ಅಂತ. ಆದರೆ ನಾನು ಮಾಡ್ತಾ ಇಲ್ಲ, ನನ್ನೊಳಗೇ ಒಕ್ಕು ನನ್ನ ಗುರುಗಳು ಸಿದ್ಧಾರೂಢಪ್ಪನವರಾಗಿರ್ಬೋದು, ಶಿವಾನಂದ ಅಪ್ಪಾಜಿಯವರು ನನ್ನೊಳಗೇ ಒಕ್ಕು ಅವರೇ ಮಾಡಿಸ್ತಾ ಇದ್ದಾರೆ. ನಾನು ನಿಮಿತ್ತ ಮಾತ್ರ ನಮ್ಮ ಪಾಲ್ಬಾವಿಯಲ್ಲಿರ್ತಕ್ಕಂಥ ಜನಕ್ಕೆ ಒಂದಿಷ್ಟು ಜನಕ್ಕೆ ನಮ್ಮ ಗುರುಗಳ ಬಗ್ಗೆ ಗೊತ್ತಾಗಿಲ್ಲ, ಅವ್ರು ಮಾಡಿರ್ತಕ್ಕಂಥ ಪವಾಡಗಳ ಬಗ್ಗೆ ಗೊತ್ತಾಗಿಲ್ಲ. ನಮ್ಮ ಪಾಲ್ಬಾವಿಯಲ್ಲಿರ್ತಕ್ಕಂಥ ಜನಕ್ಕೆ ನಮ್ಮ ಪಾಲ್ಬಾವಿ ಗ್ರಾಮದಲ್ಲಿ ಕೂಡ ಅನೇಕ ಇಷ್ಟು ದುಷ್ಟ ಮನೋಭಾವನೆ ಉಳಿದಂಥ ಭಕ್ತರು ಇದ್ದಾರೆ ನಮ್ಮ ಪಾಲ್ಬಾವಿಯಾಗು. ಯಾಕೆ ನಮ್ಮ ಶಿವಾನಂದ ಅಪ್ಪಾಜಿಯವ್ರ ಬಗ್ಗೆ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ, ಯಾರು ಸಿದ್ಧಾರೂಢರ ಬಗ್ಗೆ ತಿಳ್ಕೊಂಡಿಲ್ಲೋ, ಸಿದ್ಧಾರೂಢರ ಬಗ್ಗೆ ಯಾರಿಗೆ ಸಂಪೂರ್ಣ ಗೊತ್ತಿಲ್ಲೋ, ನಮ್ಮ ಶಿವಾನಂದ ಅಪ್ಪಾಜಿಯವ್ರ ಬಗ್ಗೆ ಅವ್ರಿಗೆ ಗೊತ್ತಾಗಲಿಲ್ಲ, ಸಿದ್ಧಾರೂಢರ ಬಗ್ಗೆ ಯಾರು ತಿಳ್ಕೊಂಡಾರ, ಶಿವಾನಂದ ಅಪ್ಪಾಜಿಯವ್ರ ಬಗ್ಗೆ ಅವ್ರು ತಿಳ್ಕೊಂಡಾರ. ಸಿದ್ಧಾರೂಢರನ್ನ ಇನ್ನೊಂದು ರೂಪಾನೆ, ಇನ್ನೊಂದು ಶಕ್ತಿನೇ, ಇನ್ನೊಂದು ಆಕಾರ, ಇನ್ನೊಂದು ವಿಕಾರನೇ ನಮ್ಮ ಗುರುಗಳು. ಅಷ್ಟು ಶಕ್ತಿ ಎಲ್ಲೋಗಿದ್ದಂಥವ್ರಿ, ನಾನೇನೂ ಓದ್ಕೊಂಡಿಲ್ಲ, ಯಾವ ಶಾಸ್ತ್ರ ಪುರಾಣಗಳನ್ನು ಓದ್ಕೊಂಡಿಲ್ಲ, ಯಾವ ವೇದ ಗ್ರಂಥಗಳನ್ನು ಓದ್ಕೊಂಡಿಲ್ಲ, ಯಾವ ನಿಜಗುಣರ ಯಾವ ಸರ್ಪಭೂಷಣರ ಅಪ್ಪಾಜಿಯವರ ಕೈವಲ್ಯ ಶಾಸ್ತ್ರಗಳನ್ನು ಕೂಡ ನಾನು ಅಭ್ಯಾಸ ಮಾಡಿಲ್ಲ. ನಾನು ಅಭ್ಯಾಸ ಮಾಡಿದ್ದು ಒಂದೇ ಅವರ ಮಾರ್ಗದರ್ಶನದಲ್ಲಿ ಸಿದ್ಧಾರೂಢಪ್ಪನವ್ರ ಕಥಾಮೃತ 56 ಅಧ್ಯಾಯದ ಒಂದು ಕಥಾಮೃತ ನಮ್ಮ ಮನೆಯಲ್ಲಿ ಎಲ್ಲರೂ ಅದನ್ನ ಅಧ್ಯಾಯ ಮಾಡಿದ್ದೇವೆ. ಅದನ್ನೊಂದು ಬಿಟ್ಟರೆ ನಾವೇನೂ ಮಾಡಿಕೊಂಡಿಲ್ಲ. ಮೈಕ್ ಹಿಡಿಯಕ್ಕೆ ಅನಿಸ್ತಿದ್ದಕ್ಕಂಥ ವ್ಯಕ್ತಿ ಇವತ್ತು ನಾಲ್ಕು ಜನರ ಮುಂದೆ ಮಾತನಾಡ್ತೀನಿ ಅಂದರೆ, ಅವರು ನನಗೆ ಮಾಡಿರ್ತಕ್ಕಂಥ ಒಂದು ಶಕ್ತಿ, ಅವರು ಮಾಡಿರ್ತಕ್ಕಂಥ ಒಂದು ಆಶೀರ್ವಾದ ಪರಿಣಾಮವನ್ನು ಇವತ್ತು ನಾನು ಮಾತನಾಡ್ತಾ ಇದ್ದೀನಿ. ಭಾಳ ಅವ್ರ ಬಗ್ಗೆ ಹೇಳ್ತಾ ಇದ್ದರೆ, ಮುಗಿಸಿದ್ರೆ ಮುಗಿತೈತಿ, ಬೆಳೆಸಿದ್ರೆ ಬೆಳತನ, ಬೆಳಕಾಗಿ ಆರೂಢ ಜ್ಯೋತಿಯಾಗಿ ನಮ್ಮಂಥ ಎಷ್ಟೋ ಭಕ್ತರಿಗೆ ಅಥವಾ ನಮ್ಮಂಥ ಎಷ್ಟೋ ಅಜ್ಞಾನಿಗಳ ಬೆಳಕಲ್ಲಿ ಒಂದು ಜ್ಯೋತಿಯಾಗಿ ಬೆಳಗ್ತದೆ ನಮ್ಮ ಗುರುಗಳ ಬಗ್ಗೆ ಹೇಳಬೇಕಾದ್ರೆ. ದಿನಗಳ ಸಾಲೋದಿಲ್ಲ, ಯುಗಗಳ ಸಾಲೋದಿಲ್ಲ, ಅವರ ಒಂದು ಅದ್ಭುತವಾದಂಥ ಶಕ್ತಿ. ಭಾಳ ಕರುಣಾಮಯಿ, ಶಿಷ್ಯಂದ್ರಿಗೆ ಏನಾದರೂ ಆದರೆ ಒಂದು ಏನೋ ಒಂದು ಮಹಾತ್ಮರು, ಭಾಳ ಕರುಣೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಪರಮ ಪೂಜ್ಯರು. ನನ್ನ ಬದುಕಲ್ಲಿ ಒಂದು 4 ಜನ ಇವತ್ತು ಪ್ರೀತಿಯಿಂದ ಮಾತಾಡಿಸ್ತಾರಂದರೆ, ಈ ಮುಖನೂ ಕೂಡ ಇಷ್ಟಪಡ್ತಾರೆ, ಈ ಮುಖಕ್ಕೂ ಕೂಡ ಗುರುತಿಸೇ ಚೆನ್ನಾಗಿ ಮಾತಾಡ್ತಿ ತಮ್ಮ ಅಂದ್ಬಿಟ್ಟು ಮಾಡಿರ್ತಕ್ಕಂಥ ಒಂದು ಕಾರ್ಯವನ್ನು ಮೆಚ್ಕೊಳ್ತಾರೆ ಅಂದರೆ ಅವರ ಶಕ್ತಿನೇ. ಅದಕ್ಕೆ ಶಿವಾನಂದ ಅಪ್ಪಾಜಿಯವರು ನನ್ನ ಗುರುಗಳು, ಶ್ರೀ ಸಿದ್ಧಾರೂಢ ಮಠ ಪಾಲ್ಬಾವಿಯ ಪರಮ ಪೂಜ್ಯರಾದಂಥ ಶಿವಾನಂದ ಮಹಾಸ್ವಾಮಿಗಳು ನನ್ನ ಪಾಲಿಗೆ ಅವರೇ ಸಿದ್ಧಾರೂಢರು, ಅವರೇ ಒಂದು ಜಗತ್ತು ನನ್ನ ಪಾಲಿಗೆ, ಅವರಿಂದಾನೇ ನಾನು. ಸೊ ಅವರ ಆಶೀರ್ವಾದದಿಂದಾನೇ ಎಲ್ಲ ಬದುಕಲ್ಲಿ ಒಂದಿಷ್ಟು ಬದಲಾವಣೆ ಆಗಿದ್ದಾವೆ ಅಂತ ಹೇಳ್ತೀನಿ. ಯಾವಾಗಲೂ ಕೂಡ ನನ್ನ ಹಿಂದೆ ಒಂದು ಶಕ್ತಿಯಾಗಿ ನನ್ನ ಮುಂದಿನ ಕಾರ್ಯಕ್ಕೆ ಒಂದು ನಾಂದಿ ಅಂತಾರಲ್ಲ ಆ ಥರ ನಿಂತ್ಕೊಳ್ತಾರೆ ಶಿವಾನಂದ ಅಪ್ಪಾಜಿಯವರು. ಅವ್ರ ಬಗ್ಗೆ ಸಿರಿದಾರ್ ಅವರು ತಿಳಿಸ್ಕೊಡ್ರಿ ಅಂತ ಒಂದು ಕಮೆಂಟ್ ಮಾಡಿದರು. ಸೊ ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಪಾಲಿಗೆ ನಡೆದಾಡುವ ದೇವರು, ಮಾತನಾಡುವ ದೇವರು, ಉಣ್ಣುವ ದೇವರು ಸಿದ್ಧಾರೂಢನ ಇನ್ನೊಂದು ರೂಪಾನೆ, ಗುರುನಾಥರೊಡನ ಇನ್ನೊಂದು ಸ್ವರೂಪಾನೆ ಅಂದರೆ ಯಾರಾದರೂ ಇದ್ದರೆ ನನ್ನ ಪಾಲಿಗೆ, ನನ್ನ ಶಕ್ತಿಗೆ ನಮ್ಮ ಗುರುಗಳಾದಂಥ ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಸಿದ್ಧಾರೂಢ ಮಠ ಬಾಲಭಾಯ ಪರಮ ಪೂಜರ್ ಅಂತ ಹೇಳ್ತಾ, ವಿಶೇಷವಾಗಿ ಅವರನ್ನು ಕೂಡ ಒಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಒಂದು ಸಮಯ ಸಿಕ್ಕರೆ ಅವ್ರನ್ನು ಕೂಡ, ಅವ್ರ ಜೊತೆನೂ ಕೂಡ ಒಂದು ಸಂದರ್ಶನದ ರೀತಿ ಒಂದು ಕಾರ್ಯಕ್ರಮ ಮಾಡಿ ಅಪ್ಪಾಜಿಯವರ ಒಂದು ವಿಡಿಯೋನು ಕೂಡ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಸೊ ಸಿರಿಧರ್ ಅವರೇ, ನೀವು ಮಾಡಿರ್ತಕ್ಕಂಥ ಕಮೆಂಟ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ದಾರೆ ನಿಮ್ಮ ಗುರುಗಳ ಬಗ್ಗೆ ಹೇಳ್ರಿ ಅಂತ ಹೇಳಿದ್ದೇನೆ. ನನ್ನ ಗುರುಗಳು ಬಂದುಬಿಟ್ಟು ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಸಿದ್ಧಾರೂಢ ಮಠ ಪಾಲ್ಬಾವಿಯ ಪರಮ ಪೂಜ್ಯರು ಅಂತ. ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಿದ್ಧಾರೂಢಪ್ಪನವರು ಒಳ್ಳೇದು ಮಾಡಲಿ, ನಮ್ಮ ಗುರುಗಳ ಆಶೀರ್ವಾದನೂ ಕೂಡ ನಿಮ್ಮ ಮೇಲೆ ಸದಾ ಎಲ್ಲರ ಮೇಲೆ ಇರಲಿ. ಸಿದ್ಧಾರೂಢಪ್ಪನವರು ಎಲ್ಲರ ಬದುಕಲ್ಲಿ ಒಂದು ಆರೂಢ ಜ್ಯೋತಿಯಾಗಿ ಬೆಳಗಿ ಅವರ ಬದುಕನ್ನು ಬದಲಿಸಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ.